ಧಾರವಾಡದ ಬೃಹತ್ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ 12ನೇ ಘಟಿಕೋತ್ಸವ ಸಮಾರಂಭ ಸೆಪ್ಟೆಂಬರ್ 24ರಂದು ನಡೆದಿದೆ. ಸಮಾರಂಭದಲ್ಲಿ ಒಟ್ಟು 800 ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಗಿದ್ದು, ವಿವಿಧ ವಿಭಾಗಗಳಲ್ಲಿ ಅಗ್ರಸ್ಥಾನ ಪಡೆದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ದತ್ತಿ ಬಹುಮಾನಗಳನ್ನು ಸಹ ನೀಡಲಾಗಿದೆ. ಮಾಹಿತಿ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗದ ಆದರ್ಶ ಅಶೋಕ ಶಾನಭಾಗ್ ಅವರಿಗೆ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಚಿನ್ನದ ಪದಕ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಐಐಎಸ್ಸಿಯ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಡಿಕೆ ಸುಬ್ರಹ್ಮಣ್ಯನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದು, ಎಸ್ಡಿಎಂ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ನಿರಂಜನ ಕುಮಾರ್ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನನ್ನ ಹೆಸರು ಆದರ್ಶ್ ಅನ್ಬಾಗ್, ನಾನು ಕಾರ್ವಾರಲ್ಲಿ ಇರ್ತೀನಿ. ಸೊ ಲೈಕ್ ನನ್ನ ಪಿ ಯು ಸಿ ಎಲ್ಲ ನಾನು ಕಾರ್ವಾರಲ್ಲೇ ಮಾಡಿದ್ದೆ. ನೆಕ್ಸ್ಟ್ ಫಾರ್ ಇಂಜಿನಿಯರಿಂಗ್ ಐ ಕೇಮ್ ಟು ಧಾರವಾಡ ಇನ್ SDM CET. ಸೊ ಇಟ್ ವಾಸ್ ಅ ಗುಡ್ ಪ್ಲೇಸ್ ಆ್ಯಂಡ್ ಗುಡ್ ಮೆಮೊರೀಸ್ ಸ್ಪೆಂಡಿಂಗ್ ಇನ್ ಧಾರವಾಡ SDM CET. ಸೊ ನಾನು ಚಲೋ ಸ್ಕೋರ್ ಮಾಡೀನಿ. ಈವನ್ ಐ ಗಾಟ್ ಪ್ಲೇಸ್ಡ್ ಇನ್ ಸೋನಿ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಬ್ಯಾಂಗ್ಳೂರ್. ಸೊ ನಾ ಈಗ ನಮ್ಮ ಕಾಲೇಜಲ್ಲಿ ಹೈಯೆಸ್ಟ್ CGPA ಆ್ಯಂಡ್ ಸೆಕೆಂಡ್ ಇನ್ ದ ಫಸ್ಟ್ ರ್ಯಾಂಕ್ ಆಫ್ 9.79 CGPA. ಆ್ಯಂಡ್ ಈಗ ನಂಗೆ ಚಿನ್ನದ ಪದಕ ಲೈಕ್ ನಮ್ಮ ವೀರೇಂದ್ರ ಹೆಗಡೆ ಚಿನ್ನದ ಪದಕ ನಂಗೆ ದೊರೆತಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಬ್ಯೂರೋ ರಿಪೋರ್ಟ್, 9 ಲೈವ್ ನ್ಯೂಸ್, ಧಾರವಾಡ.